हलो एलू वीडियो नानु 2020 अदर मुंचे नमु पेपर्स आलमोस्ट 16 पेपर्स नानु प्रीवियस क्वेश्चन पेपर्स ना सॉल्व डायरेक्टू इनडायरेक्ट स्पीच तो अरे वंदे वन रिक्वेस्ट अरे डायरेक्ट वीडियो नोड़क स्टार्ट निम्हे खंडित वागलू अर्थ आगोद मुंचे टाइम यू नान आलरेडी डायरेक्ट इन डायरेक्ट स्पीच वीडियोसू लिंक हाकिदीनि डिस्क्रिप्शन बॉक्स अदन्न मिस फस्ट अदन्न नोडी आमेल इदन्न नोडी आवागष्टने निमगे कन्वर्शन रूल्स अर्थ आगुत्ते याकंद्रे नानु ओंदोंदुनु तगोंडु इल्ली रूल्स ना कंप्लीट आगि हेळ्ता ननगे एक्सप्लेन माडकागल्ल सो हागागि आलरेडी ओंदोंदु डिफरेंट डिफरेंट सेंटेंस इद्दाग हेगे कन्वर्ट माडबेकु अंत डीटेल्ड वीडियोस इदे इदरल्ली नानु ओन्ली एनप्पा स्ट्रेस माडिदीनि अंद्रे प्रीवियस क्वेश्चन पेपर्स नल्ली याव याव तरह केळिदारे याव याव तरह सेंटेंस ना मत्ते आ सेंटेंस ना नीवु याव तरह कन्वर्ट माडबहुदु अष्टु मात्र कवर माडिदीनि अंद्रे कंप्लीट रूल्स इल्ल स्टेप बै स्टेप आंसर बेसिकली मत्ते हाई लेवल गाइडलाइंस मात्र इदे सो प्लीज प्लीज आ वीडियोस नोडी आमेले इदु नोडी इदन्ने डायरेक्टर नोडिद्रे निमगे अष्ट मट्टक्के अर्थ आगोदिल्ल ओके लेट्स गेट स्टार्टेड फस्ट क्वेश्चन 2020 जुलाई नोड़ वेरी रीसेंट क्वेश्चन पेपर अल्वा सो इन रीड द फॉलोइंग कॉन्वर्सेशन एंड चेंज द अंडरलाइन सेंटेंस इनटू रिपोर्टेड स्पीच एक्चुअली इदु 2 मार्क्स क्वेश्चन एल्ला इयरू अष्टेने डायरेक्ट इनडायरेक्ट अथवा रिपोर्टेड स्पीच क्वेश्चन 2 मार्क्स केळिदारे सो इल्ली क्वेश्चन एनप्पा अंत नोड़ क्वेश्चन जॉन हियर इज अ कैमरा फॉर यू लक्ष्मी जॉन हेल्ताने हियर इज अ कैमरा फॉर यू निगोस्कर नानु कैमरा तंदिदीनि लक्ष्मी अंत लक्ष्मी केळ्तळे व्हेन डिड यू बाय इट जॉन यावाग नीनु इदन्न बाय माडिदे यावाग कोंडुकोंडे जॉन अंत सो इदोंदु डायरेक्ट स्पीच इनडायरेक्ट स्पीच क्वेश्चन अल्ले कोट्टिद्दारे सो जॉन शोड लक्ष्मी ए कैमरा शी आस्क्ड हिम डैश सो नावेनल्लि अंडरलाइन एनागिदे मेले व्हेन डिड यू बाय इट जॉन अन्नोदन्न नावीग रिपोर्टेड स्पीच अल्लि माडबेकु ಇದು ನೋಡಿ ಇದು ಕ್ವೆಶನ್ ಅಲ್ವಾ ವೆನ್ ಡಿಡ್ ಯು ಬೈ ಇಟ್ ಜಾನ್ ಅನ್ನೋದು ಆ್ಯಕ್ಚುಲಿ ಕ್ವೆಶನ್ ಕ್ವೆಶನ್ನ ಹೇಗೆ ನಾವು ರಿಪೋರ್ಟೆಡ್ ಸ್ಪೀಚ್ ಮಾಡಬೇಕು ಅನ್ನೋದನ್ನು ನಾನು ಆಲ್ರೆಡಿ ಡೈರೆಕ್ಟ್ ಅಂಡ್ ಇಂಡೈರೆಕ್ಟ್ ಸ್ಪೀಚ್ ಪಾರ್ಟ್ 3ನಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸೊ ಕ್ವಿಕ್ಕಾಗಿ ನೋಡೋದೇನಪ್ಪಾ ಅಂತಂದರೆ ನಾವು ಅದನ್ನು ಆನ್ಸರ್ ನೋಡೋಣ ಫಸ್ಟು ಶಿ ಆಸ್ಕ್ಡ್ ಹಿಮ್ ವೆನ್ ಹಿ ಹ್ಯಾಡ್ ಬಾಟ್ ಇಟ್ ಸೊ ವೆನ್ ಡಿಡ್ ಯು ಬೈ ಇಟ್ ಜಾನ್ ಅನ್ನೋದು ವೆನ್ ಹಿ ಹ್ಯಾಡ್ ಬಾಟ್ ಇಟ್ ಇಲ್ಲಿ ನೋಡಿ ಸಬ್ಜೆಕ್ಟು ವರ್ಬು ಆಬ್ಜೆಕ್ಟ್ ಫಾರ್ಮಲ್ಲಿ ಬರಬೇಕು ಓಕೆನಾ ಅದಾದಮೇಲೆ ಏನಪ್ಪಾ ಅಂತಂದರೆ ಪ್ರೊನೌನ್ನ ಚೇಂಜ್ ಮಾಡಬೇಕು ಇಲ್ಲಿ ನೋಡಿ ಯು ಇರೋದು ಹಿ ಆಗಿದೆ ವೆನ್ ಡಿಡ್ ಯು ಬೈ ಇಟ್ ಅನ್ನೋದು ಏನಾಗಿದೆ ವೆನ್ ಹಿ ಹ್ಯಾಡ್ ಬಾಟ್ ಇಟ್ ಅನ್ನೋದಾಗಿದೆ ಏನಕ್ಕೆ ಅದು ಚೇಂಜ್ ಆಗಿದೆ ಅಲ್ಲಿ ಯು ಅಂತ ಜಾನ್ಗೆ ಹೇಳ್ತಿರೋದು ಇಲ್ಲಿ ಥರ್ಡ್ ಪರ್ಸನ್ ನಾವು ಪ್ರೊನೌನ್ನ ಚೇಂಜ್ ಮಾಡಬೇಕಾಗತ್ತೆ ಹಿ ಅನ್ನೋದು ಆಗುತ್ತೆ ಅಲ್ಲಿ ಅದಾದಮೇಲೆ ನೆಕ್ಸ್ಟ್ ಏನಾಗುತ್ತೆ ಇದು ಟೆನ್ಸು ಶಿಫ್ಟ್ ಆಗಿದೆ ನೋಡಿ ವೆನ್ ಡಿಡ್ ಯು ಅನ್ನೋದು ಏನದು ಪಾಸ್ಟ್ ಟೆನ್ಸು ಅಲ್ವಾ ಸಿಂಪಲ್ ಪಾಸ್ಟು ಸಿಂಪಲ್ ಪಾಸ್ಟ್ ಇದ್ದಾಗ ಏನು ಮಾಡ್ತೀವಿ ನಾವು ಅದನ್ನು ಆ್ಯಕ್ಚುಲಿ ಪಾಸ್ಟ್ ಪರ್ಫೆಕ್ಟ್ ಆಗುತ್ತೆ ಹಿ ಹ್ಯಾಡ್ ಬಾಟ್ ಆಗುತ್ತೆ ನೋಡಿ ಡಿಡ್ ಯು ಬೈ ಅನ್ನೋದು ಹ್ಯಾಡ್ ಬಾಟ್ ಅಂತ ಟೆನ್ಸ್ ಶಿಫ್ಟ್ ಆಗಿದೆ ಯಾಕಂದರೆ ಅದು ಡಿಡ್ ಯು ಬೈ ಅನ್ನೋದು ಪಾಸ್ಟ್ ಟೆನ್ಸು ಪಾಸ್ಟ್ ಸಿಂಪಲ್ಲು ಸೊ ಅದನ್ನು ನಾವು ಪಾಸ್ಟ್ ಪರ್ಫೆಕ್ಟ್ ಮಾಡಿದ್ದೀವಿ ಸೊ ಅದಷ್ಟು ಚೇಂಜ್ ಮಾಡಿದಾಗ ಏನಾಗುತ್ತೆ ವೆನ್ ಹಿ ಹ್ಯಾಡ್ ಬಾಟ್ ಇಟ್ ಅನ್ನೋದು ಆ್ಯಕ್ಚುಲಿ ನಾವು ಚೇಂಜ್ ಮಾಡಿರೋ ಅಂತ ರಿಪೋರ್ಟೆಡ್ ಸ್ಪೀಚ್ ಆನ್ಸರು ನೆಕ್ಸ್ಟ್ ಕ್ವೆಶನ್ ನೋಡೋಣ ನೆಕ್ಸ್ಟ್ ಕ್ವೆಶನು 2019 ಜೂನ್ ಪೇಪರಿಂದ ಕ್ವೆಶನ್ ಏನಿದೆ ಗುಡ್ ಮಾರ್ನಿಂಗ್ ರಹೀಮ್ ಹೇಳ್ತಾನೆ ಗುಡ್ ಮಾರ್ನಿಂಗ್ ಸರ್ ಹೆನ್ರಿ ಗುಡ್ ಮಾರ್ನಿಂಗ್ ರಹೀಮ್ ವೈ ಡಿಡ್ ಯು ಗೋ ಟು ಬ್ಯಾಂಗ್ಳೂರ್ ಎಸ್ಟರ್ಡೇ ಸೊ ರಹೀಮ್ ಹೇಳ್ತಾನೆ ಮತ್ತೆ ಐ ಹ್ಯಾಡ್ ಅನ್ ಅಪಾಯಿಂಟ್ಮೆಂಟ್ ವಿತ್ ಮೈ ಲಾಯರ್ ಸೊ ಏನದು ಅವ್ನು ಗುಡ್ ಮಾರ್ನಿಂಗ್ ಹೇಳಾದ್ಮೇಲೆ ಹೆನ್ರಿ ಏನು ಕೇಳ್ತಾನೆ ಯಾಕೆ ನೀನು ಬೆಂಗ್ಳೂರಿಗೆ ಹೋಗಿದ್ದಾನೆ ವೈ ಡಿಡ್ ಯು ಗೋ ಟು ಬ್ಯಾಂಗ್ಳೂರ್ ಎಸ್ಟರ್ಡೇ ಮತ್ತು ರಹೀಮ್ ಅದಕ್ಕೆ ನನಗೆ ಲಾಯರ್ ಅಪಾಯಿಂಟ್ಮೆಂಟ್ ಇತ್ತು ಅಂತ ಇದಿಷ್ಟೂ ಅವರವರೇ ಹೇಳಿರೋ ಮಾತು ಸೊ ಡೈರೆಕ್ಟ್ ಸ್ಪೀಚ್ ಅದು ರಿಪೋರ್ಟೆಡ್ ಫಾರ್ಮ್ ಅಂದರೆ ಯಾರೋ ಥರ್ಡ್ ಪರ್ಸನ್ ಹೇಳೋವಾಗ ಹೇಗೆ ಹೇಳ್ತಾರೆ ರಹೀಮ್ ಆ್ಯಂಡ್ ಹೆನ್ರಿ ಗ್ರೀಟೆಡ್ ಈಚ್ ಅದರ್ ಅವರಿಬ್ಬರು ಒಬ್ರಿಗೊಬ್ರು ವಿಶ್ ಮಾಡಿಕೊಂಡ್ರು ಅದಾದಮೇಲೆ ಹೆನ್ರಿ ಆಸ್ಕ್ ಡ್ಯಾಶ್ ಅಲ್ಲಿ ಏನಪ್ಪ ಬರೀಬೇಕು ನಾವು ವೈ ಡಿಡ್ ಯು ಗೋ ಟು ಬ್ಯಾಂಗ್ಳೂರ್ ಎಸ್ಟರ್ಡೇ ಅನ್ನೋದನ್ನು ರಿಪೋರ್ಟೆಡ್ ಫಾರ್ಮಲ್ಲಿ ಬರೀಬೇಕು ಮತ್ತು ರಹೀಮ್ ರಿಪ್ಲೈಡ್ ದ್ಯಾಟ್ ಐ ಹ್ಯಾಡ್ ಆನ್ ಅಪಾಯಿಂಟ್ಮೆಂಟ್ ವಿತ್ ಮೈ ಲಾಯರ್ ಸೊ ಅಲ್ಲಿ ನನಗೆ ಅಪಾಯಿಂಟ್ಮೆಂಟ್ ಇತ್ತು ಅಂತ ಹೇಳೋದನ್ನು ರಿಪೋರ್ಟೆಡ್ ಫಾರ್ಮಲ್ಲಿ ಹೇಳಬೇಕು ಫಸ್ಟ್ ಆನ್ಸರ್ ನೋಡ್ಬಿಡೋಣ ಏನು ಬರುತ್ತೆ ಅಂತ
ಆನ್ಸರ್ ಏನಪ್ಪ ಅಂತಂದರೆ ಹೆನ್ರಿ ಆಸ್ಟ್ ರಹೀಮ್ ವೈ ಹಿ ಹ್ಯಾಡ್ ಗಾನ್ ಟು ಬ್ಯಾಂಗ್ಳೂರ್ ದ ಪ್ರೀವಿಯಸ್ ಡೇ. ಅಲ್ಲಿ ನೋಡಿ ಫಸ್ಟ್ ಕ್ವೆಶನ್ನಲ್ಲಿ ಏನಿದೆ, ವೈ ಡಿಡ್ ಯು ಗೋ ಟು ಬ್ಯಾಂಗ್ಳೂರ್ ಎಸ್ಟರ್ಡೇ ಅಂತಿದೆ. ಅದೇ ಇಲ್ಲಿ ಆನ್ಸರ್ ಬರೆಯೋವಾಗ ಏನಾಗ್ತಿದೆ ಅದು, ವೈ ಹಿ ಹ್ಯಾಡ್ ಗಾನ್ ಟು ಬ್ಯಾಂಗ್ಳೂರ್ ದಿ ಪ್ರೀವಿಯಸ್ ಡೇ ಅಂತ ಆಗಿದೆ. ನೋಡಿ ಅಲ್ಲಿ ಯು ಇರೋದು ಹೀ ಆಗಿದೆ, ಯು ಇರೋದು ಬಂದು ಏನಾಗಿದೆ ಹೀ ಆಗಿದೆ. ಮತ್ತು ಡಿಡ್ ಯು ಗೋ ಅನ್ನೋದು ಸಿಂಪಲ್ ಪಾಸ್ಟ್ ಅನ್ಸಲ್ ಪಾಸ್ಟ್ ಅನ್ಸಲ್ವಾ, ಅದೇನಾಗಿದೆ ಹ್ಯಾಡ್ ಗಾನ್ ಪಾಸ್ಟ್ ಪರ್ಫೆಕ್ಟ್ ಆಗಿದೆ, ಟೆನ್ಸ್ ಶಿಫ್ಟ್ ಆಗಿದೆ. ಸಿಂಪಲ್ ಪಾಸ್ಟ್ ಇರೋದು ಪಾಸ್ಟ್ ಪರ್ಫೆಕ್ಟ್ ಆಗಬೇಕು. ಅದಾದಮೇಲೆ ಎಸ್ಟರ್ಡೇ ಇರೋದು ಲೊಕೇಶನ್ನು ಅಥವಾ ಟೈಮ್ ಬಂದಾಗ ಏನಾಗುತ್ತೆ ಪ್ರೀವಿಯಸ್ ಡೇ ಆಗಿದೆ. ನೋಡಿ ಲೊಕೆ ಅದನ್ನು ಕೂಡ ಚೇಂಜ್ ಮಾಡಬೇಕಲ್ವಾ, ಯಾಕಂದರೆ ಅವನು ಹೇಳೋವಾಗ ನಿನ್ನೆ ಯಾಕೆ ಹೋಗಿದ್ದೆ ಅಂತ ಹೇಳ್ತಿದ್ದಾನೆ, ಅದೇ ಇನ್ನೊಬ್ರು ಯಾರೋ ಥರ್ಡ್ ಪರ್ಸನ್ ಹೇಳೋವಾಗ ಅದ್ರ ಹಿಂದಿನ ದಿನ ಯಾಕೆ ಹೋಗಿದ್ದೆ ಅಂತ ಕೇಳ್ದ ಅನ್ನೋ ಥರ ಬರುತ್ತದು. ನಾನು ಆಲ್ರೆಡಿ ಡೀಟೇಲ್ಡ್ ವೀಡಿಯೋಸಲ್ಲಿ ಇದನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಒಂದ್ಸತಿ ನೋಡಿಬಿಡಿ. ರಹೀಮ್ ಅದಕ್ಕೆ ರಿಪ್ಲೈ ಮಾಡ್ತಾನೆ, ಐ ಹ್ಯಾಡ್ ಆನ್ ಅಪಾಯಿಂಟ್ಮೆಂಟ್ ವಿತ್ ಮೈ ಲಾಯರ್, ನನಗೆ ಲಾಯರ್ ಜೊತೆ ಅಪಾಯಿಂಟ್ಮೆಂಟ್ ಇತ್ತು ಅಂತ ಹೇಳ್ತಾನೆ. ಅದೇ ಬರೀಬೇಕು ನಾವು ರಿಪೋರ್ಟೆಡ್ ಸ್ಪೀಚಲ್ಲಿ. ಲಾಸ್ಟ್ ಲೈನ್ ನೋಡಿ, ರಹೀಮ್ ರಿಪ್ಲೈಡ್ ದ್ಯಾಟ್ ಹೀ ಹ್ಯಾಡ್ ಆನ್ ಅಪಾಯಿಂಟ್ಮೆಂಟ್ ವಿತ್ ಹಿಸ್ ಲಾಯರ್. ಅಲ್ಲೇನು ಚೇಂಜ್ ಆಗಿದೆ, ಐ ಇದ್ದಿದ್ದು ಹೀ ಹ್ಯಾಡ್ ಆನ್ ಅಪಾಯಿಂಟ್ಮೆಂಟ್ ಆಗಿದೆ. ನೋಡಿ ಅಲ್ಲ, ಐ ಹ್ಯಾಡ್ ಆನ್ ಅಪಾಯಿಂಟ್ಮೆಂಟ್ ಅನ್ನೋದು ಹೀ ಹ್ಯಾಡ್ ಆನ್ ಅಪಾಯಿಂಟ್ಮೆಂಟ್ ಅಂತಾಗಿದೆ, ಐದಿದ್ದು ಹೀ ಆಗಿದೆ ವಿತ್ ಹೀಸ್ ಲಾಯರ್ ಅಂತ ಬರಿತೀವಿ. ಅಲ್ಲಿ ವಿತ್ ಮೈ ಲಾಯರ್, ಯಾಕಂದರೆ ರಹೀಮೇ ಹೇಳ್ತಿರೋದ್ರಿಂದ ರಹೀಮು ಮೈ ಲಾಯರ್ ಅಂತ ಹೇಳ್ಕೊತಾನೆ. ಅದೇ ಇಲ್ಲಿ ನಾವು ಬರೀಬೇಕಾದಾಗ ಅಪಾಯಿಂಟ್ಮೆಂಟ್ ವಿತ್ ಹೀಸ್ ಲಾಯರ್ ಅಂತ ಆಗುತ್ತೆ. ಸೊ ಇದೆರಡೂ ನಿಮಗೆ ರಿಪೋರ್ಟೆಡ್ ಫಾರ್ಮ್ ಆಫ್ ದಿ ಕ್ವೆಶನ್ಸ್ ದಟ್ ದೇ ಹ್ಯಾವ್ ಆಸ್ಕ್ಡ್. ನೀವಿಲ್ಲಿ ಇನ್ನೂ ಒಂದು ಅಬ್ಸರ್ವ್ ಮಾಡ್ಬೋದು, ಅಲ್ಲಿ ನೋಡಿಲ್ಲ ಐ ಹ್ಯಾಡ್ ಅನ್ ಅಪಾಯಿಂಟ್ಮೆಂಟ್ ಅನ್ನೋದು ಯಾವ ಟೆನ್ಸ್ನಲ್ಲಿದೆ ಹೇಳಿ, ಹ್ಯಾಡ್ ಅನ್ನೋದು ಪಾಸ್ಟ್ ಪರ್ಫೆಕ್ಟ್ ಅಲ್ವಾ, ಸೊ ಪಾಸ್ಟ್ ಪರ್ಫೆಕ್ಟ್ ಇದ್ದಾಗ ನಾವು ಟೆನ್ಸ್ ಚೇಂಜ್ ಮಾಡಲ್ಲ. ನಾನು ಆಲ್ರೆಡಿ ಇದನ್ನು ಹೇಳಿದ್ದೀನಿ, ಸೊ ಟೆನ್ಸ್ನ ನಾವು ಬ್ಯಾಕ್ ಶಿಫ್ಟ್ ಮಾಡಲ್ಲ, ಅದು ಹಾಗೆ ಬರುತ್ತೆ ಹೀ ಹ್ಯಾಡ್ ಅನ್ ಅಪಾಯಿಂಟ್ಮೆಂಟ್ ಅಂತಲೇ ಬಂದಿದೆ. ಯಾಕಂದರೆ ನಾವು ಪಾಸ್ಟ್ ಪರ್ಫೆಕ್ಟ್ ಇದ್ದಾಗ ಪಾಸ್ಟ್ ಪರ್ಫೆಕ್ಟ್ನಲ್ಲೇ ಸೆಂಟೆನ್ಸ್ನ ಕಂಟಿನ್ಯೂ ಮಾಡ್ತೀವಿ. ನೆಕ್ಸ್ಟ್ ಕ್ವೆಶನು 2019 ಮಾರ್ಚ್ದು, ಈ 2019 ಮಾರ್ಚ್ ಪೇಪರಿಂದ ತೊಗೊಂಡಿರೋದು. ಸೊ ಕ್ವೆಶನ್ ಏನಪ್ಪ ಅಂತಂದರೆ ನೋಡಿ, ಈ ಕಾನ್ವರ್ಸೇಷನ್ ಕೊಟ್ಟಿದ್ದಾರೆ, ನಾನು ಟೈಮ್ ಸೇವ್ ಮಾಡೋದಕ್ಕೋಸ್ಕರ ನಾನು ಕಂಪ್ಲೀಟ್ ಕಾನ್ವರ್ಸೇಷನ್ನು ಓದ್ತಾ ಇಲ್ಲ. ಸೊ ಅಂಡರ್ಲೈನ್ ಮಾಡಿರೋದೇನು, ಆಯಿಷಾ ಕೇಳ್ತಾಳೆ ಡಿಡ್ ಯು ಸಿ ದ ಫಿಲ್ಮ್ ಠಾಕೂರ್, ಸಲ್ಮಾನ ಕೇಳ್ತಾಳೆ ನಿಂಗೆ ಫೋ ಠಾಕೂರ್ ಫಿಲಮ್ ನೋಡಿದ್ಯಾ ಅಂತ. ಸಲ್ಮಾ ಏನು ಹೇಳ್ತಾಳೆ, ನೋ ಬಟ್ ಐ ಆಮ್ ಪ್ಲ್ಯಾನಿಂಗ್ ಟು ಸಿ ದ ಫಿಲ್ಮ್ ಆನ್ ಸಂಡೇ. ಸಲ್ಮಾ ಇಲ್ಲ ನಾನು ನೋಡಿಲ್ಲ ಬಟ್ ಈ ಭಾನುವಾರ ನೋಡ್ಬೇಕಂತಿದ್ದೀನಿ ಅಂತ ಹೇಳ್ತಾಳೆ. ಸೊ ಇದನ್ನು ನಾವು ಇನ್ ದ ರಿಪೋರ್ಟೆಡ್ ಸ್ಪೀಚ್ ಅಂದರೆ ಈ ಕಾನ್ವರ್ಸೇಷನ್ ಯಾರಾದರೂ ಥರ್ಡ್ ಪರ್ಸನ್ ಹೇಳಿದ್ರೆ ಮೂರನೆಯವರು ಯಾವ ಥರ ಹೇಳ್ಬೋದು ಅಂತ ಕನ್ವರ್ಟ್ ಮಾಡಬೇಕು. ಆನ್ಸರ್ ನೋಡೋಣ. ಸೊ ಆನ್ಸರ್ ಏನು ಬರುತ್ತೆ, ಆಯಿಷಾ ಆಸ್ಟ್ ಸಲ್ಮಾ ಇಫ್ ಶಿ ಹ್ಯಾಡ್ ಸೀನ್ ದ ಫಿಲಮ್. ಇಲ್ಲಿ ನೋಡಿ ಏನೇನು ಇಂಪಾರ್ಟೆಂಟ್ ನೋಡ್ಬೇಕಾಗತ್ತೆ ನೀವು, ಅದು ಎಸ್ ಆರ್ ನೋ ಕ್ವೆಶನ್ ಅಲ್ವಾ. ಡಿಡ್ ಯು ಸೀ ದ ಫಿಲ್ಮ್ ಠಾಕೂರ್ ಅನ್ನೋದು ಎಸ್ ಆರ್ ನೋ ಕ್ವೆಶನ್, ಐದರ್ ಎಸ್ ಅಂತೀವಿ ಅಥವಾ ನೋ ಅಂತೀವಿ. ಸೊ ಅದು ಎಸ್ ಆರ್ ನೋ ಕ್ವೆಶನ್ ಆಗಿರೋದ್ರಿಂದ ಇಫ್ ಅಥವಾ ವೆದರ್ ಯೂಸ್ ಮಾಡಬೇಕು. ನಾನು ಇಲ್ಲಿ ಇಫ್ ಯೂಸ್ ಮಾಡ್ತಿದ್ದೀನಿ. ಇಫ್ ಶೀ ಹ್ಯಾಡ್ ಸೀನ್ ದಿ ಫಿಲಮ್, ಡಿಡ್ ಯು ಅನ್ನೋದು ಸಿಂಪಲ್ ಪ್ರೆಸೆಂಟ್ ಅಲ್ವಾ. ಸೊ ಅದೇನಾಗುತ್ತೆ, ಸಿಂಪಲ್ ಪ್ರೆಸೆಂಟ್ ಇರೋದು, ಸಾರಿ ಡಿಡ್ ಯು ಅನ್ನೋದು ಪಾಸ್ಟ್ ಅಲ್ವಾ, ಸಿಂಪಲ್ ಪಾಸ್ಟ್. ಸೊ ಸಿಂಪಲ್ ಪಾಸ್ಟ್ ಏನಾಗುತ್ತೆ, ಅದು ಪಾಸ್ಟ್ ಪರ್ಫೆಕ್ಟ್ ಆಗುತ್ತೆ, ಹ್ಯಾಡ್ ಸೀನ್ ಆಗುತ್ತೆ ಅದು. ಓಕೆನಾ, ಪಾಸ್ಟ್ ಪಾರ್ಟಿಸಿಪಲ್ ಸೀನ್ ಯೂಸ್ ಮಾಡಿದ್ದೀವಿ. ಇಫ್ ಶೀ ಹ್ಯಾಡ್ ಸೀನ್ ದ ಫಿಲಮ್, ಶೀ ಅಂತ ಯಾಕಾಗತ್ತೆ ಅಲ್ಲಿ, ಥರ್ಡ್ ಪರ್ಸನ್ ಸಲ್ಮಾನ ರೆಫರ್ ಮಾಡ್ತಿದ್ದೀವಿ. ಏನು ಹೇಳಿದ್ದಾಳೆ ಸಲ್ಮಾ, ಐ ಆಮ್ ಪ್ಲ್ಯಾನಿಂಗ್ ಟು, ಐ ಆಮ್ ಪ್ಲ್ಯಾನಿಂಗ್ ಟು ಅನ್ನೋದು ಯಾವ ಟೆನ್ಸ್ ಆಗುತ್ತೆ, ಐ ಆಮ್ ಪ್ಲ್ಯಾನಿಂಗ್ ಅದು ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ಲಿದೆ ಐ ಆಮ್ ಪ್ಲ್ಯಾನಿಂಗ್ ಅನ್ನೋದು. ಅದನ್ನೇನಾಗುತ್ತೆ, ವಾಸ್ ಪ್ಲ್ಯಾನಿಂಗ್ ಆಗುತ್ತೆ, ಐ ಆಮ್ ಅನ್ನೋದು ಶೀ ಅಂತ ಆಗುತ್ತೆ. ಸೊ ಶೀ ವಾಸ್ ಪ್ಲ್ಯಾನಿಂಗ್, ಯಾಕಂದರೆ ಪ್ರೆಸೆಂಟ್ ಕಂಟಿನ್ಯೂಸ್ ಇಂದ ಪಾಸ್ಟ್ ಕಂಟಿನ್ಯೂಸ್ ಮಾಡ್ತೀವಿ. ಶೀ ವಾಸ್ ಪ್ಲ್ಯಾನಿಂಗ್ ಟು ಸೀ ದ ಫಿಲಮ್ ಆನ್ ದಟ್ ಸಂಡೇ. ಸೊ ಇನ್ನು ನೋಡಿಲ್ಲ ನಾನು, ಆ ಭಾನುವಾರ ನೋಡಬೇಕು ಅಂತ ಅಂತ ಇದ್ಲು ಅವಳು ಅಂತ ರಿಪೋರ್ಟೆಡ್ ಸ್ಪೀಚ್ನಲ್ಲಿ ಹೇಳ್ದಾಗಾಯಿತು ನಾವೀಗ. ಸೊ ಇದೆರಡೂ ರಿಪೋರ್ಟೆಡ್ ಫಾರ್ಮ್ ಆಫ್ ದಿ ದೋಸ್ ಟು ಸೆಂಟೆನ್ಸಸ್. ನೆಕ್ಸ್ಟ್ ಕ್ವೆಶನು 2018 ಏಪ್ರಿಲು ರಿವೈಸ್ಡ್ ಸಿಲೆಬಸ್ ಕ್ವೆಶನ್ ಪೇಪರ್ನಲ್ಲಿ ಕೇಳಿರುವಂಥ ಕ್ವೆಶನ್ ಇದು. ಕ್ವೆಶನ್ ಏನು ಅಂತ ನೋಡೋಣ, ಜಸ್ಟ್ ಅಂಡರ್ಲೈನ್ ಮಾಡಿರೋದನ್ನು ಮಾತ್ರ ಓದ್ತೀನಿ, ಯಾವುದನ್ನು ರಿಪೋರ್ಟೆಡ್ ಸ್ಪೀಚ್ ಕನ್ವರ್ಟ್ ಮಾಡೋಕ್ಕೆ ಕೇಳಿದ್ದಾರೆ ಅಂತ. ಫಾದರ್ ಹೇಳ್ತಾರೆ, ಗುಡ್ ಮಾರ್ನಿಂಗ್ ಹೇಳಾದ್ಮೇಲೆ, ಗೋ ಟು ದ ರೈಲ್ವೆ ಸ್ಟೇಷನ್ ಅಟ್ 4 PM ಆ್ಯಂಡ್ ಬ್ರಿಂಗ್ ಯುವರ್ ಗ್ರ್ಯಾಂಡ್ ಪಾ ಅಂತ.
ಅಂದರೆ 4 ಗಂಟೆ ಕೆ ಆರ್ ಎಸ್ ಸಂಜೆ ರೈಲ್ವೆ ಸ್ಟೇಷನ್ಗೆ ಹೋಗ್ಬಿಟ್ಟು ನಿಮ್ಮ ತಾತನ ಕರ್ಕೊಂಡು ಬಾ. ಅದಕ್ಕೆ ರವಿ ಏನಂತ ಹೇಳ್ತಾ ರಿಪ್ಲೈ ಮಾಡ್ತಾನೆ, ಐ ವಿಲ್ ಡ್ಯಾಡಿ ಡೋಂಟ್ ವರಿ, ಆಯ್ತಪ್ಪ ಕರ್ಕೊಂಬರ್ತೀನಿ ತಲೆ ಕೆಡಿಸ್ಕೊಬೇಡಿ ಡೋಂಟ್ ವರಿ ಅಂತ ಹೇಳ್ತಾನೆ. ಸೊ ಇದೆರಡು ಸೆಂಟೆನ್ಸ್ನ ನಾವು ರಿಪೋರ್ಟೆಡ್ ಸ್ಪೀಚ್ಗೆ ಕನ್ವರ್ಟ್ ಮಾಡಬೇಕು. ಇಲ್ಲಿ ಒಂದು ಇಂಪಾರ್ಟೆಂಟ್ ಥಿಂಗ್ ನೀವೇನು ನೋಡ್ಬೇಕಂದ್ರೆ, ಫಸ್ಟ್ ಒನ್ನು ಅದು ರಿಕ್ವೆಸ್ಟ್ ಅಂದರೆ ಇನ್ಸ್ಟ್ರಕ್ಷನ್ ಕೊಡ್ತಿರೋದಲ್ವಾ, ಅಥವಾ ರಿಕ್ವೆಸ್ಟ್ ಅಂತನಾರು. ಜನರಲಿ ಅಪ್ಪ ಹೇಳ್ತಿದ್ದಾರೆ ಅಂದರೆ ಅದು ಇನ್ಸ್ಟ್ರಕ್ಷನ್ ಆಗಿರುತ್ತೆ. ಸೊ ನಾವು ಇಲ್ಲಿ ಆನ್ಸರ್ ನೋಡಿ, ನಿಮ್ಗೆ ಗೊತ್ತಾಗುತ್ತೆ ದ್ಯಾಟ್ ಯೂಸ್ ಮಾಡಿಲ್ಲ ನಾವು. ನೋಡಿ ಫಸ್ಟ್ ಒನ್ ಆನ್ಸರು, ಫಾದರ್ ಆಸ್ಟ್ ರವಿ ಟು ಗೋ ಟು ದ ರೈಲ್ವೆ ಸ್ಟೇಷನ್ ಅಟ್ 4 PM ಆ್ಯಂಡ್ ಬ್ರಿಂಗ್ ಇಸ್ ಗ್ರ್ಯಾಂಡ್ ಪಾ, ಆನ್ಸರ್ ಇದೆ ಅಲ್ವಾ ಫಸ್ಟ್ ಲೈನು. ಸೊ ನೋಡಿ ಅಲ್ಲಿ ಫಾದರ್ ಆಸ್ಟ್ ರವಿ ಆದಮೇಲೆ ಟೂ ಇದೆ. ಜನರಲಿ ಏನು ಮಾಡ್ತಿದ್ವಿ ನಾವು, ದ್ಯಾಟ್ ಯೂಸ್ ಮಾಡ್ತಿದ್ವಿ ರಿಪೋರ್ಟೆಡ್ ಮಾಡೋವಾಗ. ಇಲ್ಲಿ ಟೂ ಯೂಸ್ ಮಾಡಿದ್ದೀವಿ ಯಾಕಪ್ಪ ಅಂತಂದರೆ, ಇದು ಇನ್ಸ್ಟ್ರಕ್ಷನ್ ಕೊಡ್ತಾ ಇರೋದು ಒಬ್ಬರಿಗೆ. ಇನ್ಸ್ಟ್ರಕ್ಷನು ರಿಕ್ವೆಸ್ಟು ಇದೆಲ್ಲ ಅದಕ್ಕೂ ನಾನು ಆಲ್ರೆಡಿ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ನೀವೇನು ಮಾಡಬೇಕು, ಅಲ್ಲಿ ಗೋ ಟು ದ ರೈಲ್ವೆ ಸ್ಟೇಷನ್ ಮುಂಚೆ ಟೂ ಯೂಸ್ ಮಾಡಿದ್ದೀವಿ, ದ್ಯಾಟ್ ಯೂಸ್ ಮಾಡಿಲ್ಲ. ಓಕೆನಾ? ಸೊ ಗೋ ಟು ದ ರೈಲ್ವೆ ಸ್ಟೇಷನ್ ಅಟ್ 4 PM ಆ್ಯಂಡ್ ಬ್ರಿಂಗ್ ಹಿಸ್ ಗ್ರ್ಯಾಂಡ್ ಪಾ. ಅಲ್ಲಿ ಅಪ್ಪ ಹೇಳೋವಾಗ ಏನು ಹೇಳಿದರು, ಯುವರ್ ಗ್ರ್ಯಾಂಡ್ ಪಾ ಅಂತ ಹೇಳಿದರು. ಯಾಕಂದರೆ ರವಿಗೆ ಡೈರೆಕ್ಟಾಗಿ ಹೇಳ್ತಾ ಇದ್ರು. ಇಲ್ಲಿ ನಾವು ಹೇಳುವಾಗ ರಿಪೋರ್ಟೆಡ್ ಸ್ಪೀಚ್ನಲ್ಲಿ ಯುವರ್ ಗ್ರ್ಯಾಂಡ್ ಪಾ ಹೋಗಿ ಹಿಸ್ ಗ್ರ್ಯಾಂಡ್ ಪಾ ಅಂತ ಆಗುತ್ತೆ. ಅದೊಂದೇ ಚೇಂಜು, ಮಿಕ್ಕಿದೆಲ್ಲ ಸೇಮ್ ಹಾಗೆ ಉಳಿಯುತ್ತೆ. ಸೊ ನೆಕ್ಸ್ಟ್ ಒನ್ನು, ರವಿ ಏನು ಹೇಳ್ತಾನೆ, ಐ ವಿಲ್ ಡ್ಯಾಡಿ ಡೋಂಟ್ ವರಿ ಅಂತ. ಸೊ ರವಿ ರಿಪ್ಲೈ ಟು ಹಿಸ್ ಫಾದರ್ ದ್ಯಾಟ್, ಇದೊಂದು ಸ್ಟೇಟ್ಮೆಂಟ್ ಅಲ್ವಾ, ಅದಕ್ಕೆ ದ್ಯಾಟ್ ಯೂಸ್ ಮಾಡ್ತೀವಿ ಅಲ್ಲಿ. ಫಾದರ್ ದ್ಯಾಟ್ ಹಿ ವುಡ್, ವಿಲ್ಲಿರೋದು ವುಡ್ ಆಗಬೇಕು, ಯಾಕಂದರೆ ಟೆನ್ಸ್ ಶಿಫ್ಟ್ ಆಗುತ್ತಲ್ವಾ ರಿಪೋರ್ಟೆಡ್ ಸ್ಪೀಚ್ನಲ್ಲಿ. ಸೊ ವಿಲ್ಲಿರೋದು ವುಡ್ ಆಗುತ್ತೆ. ಅದಾದಮೇಲೆ ಅಂಡ್ ಟೋಲ್ಡ್ ಹಿಮ್ ನಾಟ್ ಟು ವರಿ, ಡೋಂಟ್ ವರಿ ಅಂತಿದೆಯಲ್ವ ಅಲ್ಲಿ, ಅದನ್ನು ಅಂಡ್ ಟೋಲ್ಡ್ ಹಿಮ್ ನಾಟ್ ಟು ವರಿ ಅಂತ ಆಗುತ್ತೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಫಸ್ಟ್ ಆನ್ಸರ್ ಇದೆಯಲ್ವಾ ಫಸ್ಟ್ ಲೈನು, ಅಲ್ಲಿ ಟು ಗೋ ಟು ದ ರೈಲ್ವೆ ಸ್ಟೇಷನ್ ಅಲ್ಲೇನೂ ಗೋನೇ ಇದೆ, ಫಟ್ ಮೇಲೂ ಆ ಕ್ವೆಶನಲ್ಲೂ ಗೋನೇ ಇದೆ. ಯಾಕಪ್ಪ ಅಂತಂದರೆ, ನಾವು ರಿಕ್ವೆಸ್ಟು ಇನ್ಸ್ಟ್ರಕ್ಷನು ಇದೆಲ್ಲ ಇದ್ದಾಗ ಟೆನ್ಸ್ ಚೇಂಜ್ ಮಾಡೋದಿಲ್ಲ. ಅದೊಂದು ಇಂಪಾರ್ಟೆಂಟ್ ಪಾಯಿಂಟು. ನಾನು ಆಲ್ರೆಡಿ ಅದೇ ರಿಕ್ವೆಸ್ಟ್ ಬಗ್ಗೆನೇ ಒಂದು ವಿಡಿಯೋ ಮಾಡಿದ್ದೀನಲ್ಲ, ಅದರಲ್ಲಿ ಡೀಟೇಲ್ ಆಗಿದೆ, ಒಂದು ಸತಿ ಆ ವಿಡಿಯೋ ನೋಡಿಬೇಕಿದ್ರೆ. ಸೊ ಅಲ್ಲಿ ಟೆನ್ಸ್ ಚೇಂಜ್ ಮಾಡಲ್ಲ, ಅದಕ್ಕೋಸ್ಕರನೇ ಗೋ ಅಂತಲೇ ಇದೆ. ಸೊ ಇದೆರಡು ರಿಪೋರ್ಟೆಡ್ ಸ್ಪೀಚ್ನಲ್ಲಿ ಬಂದಿರುವಂಥದ್ದು. ನೆಕ್ಸ್ಟ್ ಕ್ವೆಶನು 2018 ಏಪ್ರಿಲ್ ಪೇಪರ್ದಿದ್ದು, ಇದು ಆ್ಯಕ್ಚುಲಿ ಅನ್ರಿವೈಸ್ಡ್ ಕ್ವೆಶನ್ ನೋಡೋಣ. ಸೊ ಕ್ವೆಶನ್ನಲ್ಲಿ ನಾನು ಬರೀ ಹೈಲೈಟೆಡ್ ಪಾರ್ಟ್ ಮಾತ್ರನೇ ಓದ್ತೀನಿ. ಬಾಲು ಹೇಳ್ತಾನೆ, ಡಿಡ್ ಯು ಬೈ ಎ ಫೋರ್ಡ್ ಕಾರ್, ಸೊ ನೀನು ಫೋರ್ಡ್ ಕಾರ್ ತೊಗೊಂಡ್ಯಾ ಅಂತ ಕೇಳ್ತಾನೆ. ಅವಾಗ ಸತೀಶ್ ವಿಲ್ ರಿಪ್ಲೈ, ಮೈ ಫಾದರ್ ವಾಂಟ್ಸ್ ಮೀ ಟು ಬೈ ಎ ಮಾರುತಿ ಕಾರ್. ನಮ್ಮಪ್ಪ ನನಗೆ ಮಾರುತಿ ಕಾರ್ ತಗೋ ಅಂತ ಹೇಳ್ತಿದ್ದಾರೆ. ಆ್ಯಕ್ಚುಲಿ ಹಿ ವಾಂಟ್ಸ್ ಮೀ ಟು ಬೈ ಎ ಮಾರುತಿ ಕಾರ್. ಸೊ ಇವೆರಡು ಅಂಡರ್ಲೈನ್ ಆಗಿರೋದು, ಇವೆರಡಕ್ಕೂ ನಾವಿವಾಗ ರಿಪೋರ್ಟೆಡ್ ಸ್ಪೀಚ್ನಲ್ಲಿ ಬರೀಬೇಕಾಗತ್ತೆ. ಸೊ ಡಿಡ್ ಯು ಬೈ ಎ ಫೋರ್ಡ್ ಕಾರ್ ಅನ್ನೋದು ಎಸ್ ಆರ್ ನೋ ಕ್ವೆಶನ್ ಅಲ್ವಾ. ಸೊ ಅಲ್ಲಿ ಇಫ್ ಅಥವಾ ವೆದರ್ ಯೂಸ್ ಮಾಡ್ಕೊಂಡು ನಾನು ರಿಪೋರ್ಟೆಡ್ ಸ್ಪೀಚ್ ಮಾಡಬೇಕಾಗತ್ತೆ. ಇನ್ನೊಂದು ನೆಕ್ಸ್ಟ್ ಒನ್ ಬಂದು ಸ್ಟೇಟ್ಮೆಂಟು, ಅದು ಸ್ಟೇಟ್ಮೆಂಟ್ ಕನ್ವರ್ಷನ್ ಮಾಡಬೇಕಾಗತ್ತೆ. ಸೊ ನೋಡೋಣ ಇವಾಗ, ಯಾ ಫಸ್ಟ್ ಆನ್ಸರ್ ನೋಡೋಣ, ಅದಾದಮೇಲೆ ಅದು ಹೇಗೆ ಕನ್ವರ್ಟ್ ಆಯಿತು ಅಂತ ಟ್ರ್ಯಾಕ್ ಮಾಡೋಣ. ಸೊ ಆನ್ಸರ್ ಏನು, ಬಾಲು ಆಫ್ಟರ್ ಗ್ರೀಟಿಂಗ್ ಸತೀಶ್ ಆಸ್ಕ್ಡ್ ಹಿಮ್, ನೋಡಿ ಅಂಡರ್ಲೈನ್ ಮಾಡಿರೋದನ್ನೇ ಅಲ್ಲಿ ನಾವು ಬರೆದಿರೋ ಆನ್ಸರು, ಇಫ್ ಹಿ ಹ್ಯಾಡ್ ಬಾಟ್ ಎ ಫೋರ್ಡ್ ಕಾರ್. ಸೊ ಅಲ್ಲಿ ಇಫ್ ಅಥವಾ ವೆದರ್ ಯೂಸ್ ಮಾಡಬೇಕು. ಡಿಡ್ ಯು ಬೈ ಅನ್ನೋದು ಪಾಸ್ಟ್ ಆಯಿತು, ಪಾಸ್ಟ್ ಟೆನ್ಸ್ ಆಯಿತು, ಸಿಂಪಲ್ ಪಾಸ್ಟು. ಸೊ ಅದಕ್ಕೆ ನಾವು ಪಾಸ್ಟ್ ಪಾರ್ಟಿಸಿಪಲ್ ಯೂಸ್ ಮಾಡಬೇಕು. ಹ್ಯಾಡ್ ಬಾಟ್ ಆಗಿದೆ ನೋಡಿ, ಅಲ್ಲಿ ಹ್ಯಾಡ್ ಬಾಟ್ ಅನ್ನೋದು ಪಾಸ್ಟ್ ಪಾರ್ಟಿಸಿಪಲು ಮಿಕ್ಕಿದ ಹಾಗೆ ಕಂಟಿನ್ಯೂ ಆಗುತ್ತೆ. ಸೊ ಏನಾಯಿತು, ಇಫ್ ಹಿ ಹ್ಯಾಡ್ ಬಾಟ್ ಎ ಫೋರ್ಡ್ ಕಾರ್ ಅನ್ನೋದು ರಿಪೋರ್ಟೆಡ್ ಸ್ಪೀಚ್ ಆಯಿತು. ನೆಕ್ಸ್ಟ್ ಒನ್, ಮೈ ಫಾದರ್ ವಾಂಟ್ಸ್ ಮೀ ಟು ಬೈ ಎ ಮಾರುತಿ ಕಾರ್. ಸೊ ಏನಾಗುತ್ತೆ, ಸತೀಶ್ ರಿಪ್ಲೈಡ್ ಆದಮೇಲೆ ದಟ್ ಬರಬೇಕು. ಸತೀಶ್ ರಿಪ್ಲೈಡ್ ದಟ್ ಹಿಸ್ ಫಾದರ್, ಅಲ್ಲಿ ಮೈ ಫಾದರ್ ಅಂತ ಹೇಳ್ತಿದ್ದಾನೆ ಸತೀಶ್ ಹೇಳೋವಾಗ, ಅದೇ ರಿಪೋರ್ಟೆಡ್ ಸ್ಪೀಚ್ನಲ್ಲಿ ಬಂದಾಗ ಅದು ಹಿಸ್ ಫಾದರ್ ಅಂತ ಆಗುತ್ತೆ. ಅದಾದಮೇಲೆ ನೋಡಿ, ಮೈ ಫಾದರ್ ವಾಂಟ್ಸ್ ಮೀ ಟು ಬೈ, ವಾಂಟ್ಸ್ ಅನ್ನೋದು ಏನಾಗುತ್ತದು, ಪ್ರೆಸೆಂಟ್ ಸಿಂಪಲ್ ಅಲ್ವಾ, ಪ್ರೆಸೆಂಟ್ ಸಿಂಪಲ್ ಅದು, ಅದೇನಾಗುತ್ತೆ ಪಾಸ್ಟ್ ಸಿಂಪಲ್ ಆಗಬೇಕು. ಅದಕ್ಕೆ ಇಲ್ಲಿ ಮೈ ಹಿಸ್ ಫಾದರ್ ವಾಂಟೆಡ್ ಅಂತ ಬರುತ್ತೆ ಆನ್ಸರ್ನಲ್ಲಿ ಬರೆಯೋವಾಗ. ಸೊ ವಾಂಟ್ಸ್ ಇದ್ದಿದ್ದು ವಾಂಟೆಡ್ ಆಯಿತು.
ಮತ್ತೆ ವಾಂಟ್ಸ್ ಮೀ ಟು ಬೈ ಎ ಕಾರ್ ಅಲ್ಲಿ ಮೀ ಅನ್ನೋದನ್ನ ನಾವು ಹಿಮ್ ಅಂತ ಚೇಂಜ್ ಮಾಡ್ಬೇಕಾಗುತ್ತೆ ಯಾಕೆ ಅಲ್ಲಿ ಸತೀಶ್ ಅದು ಮೀ ಅಂತ ಹೇಳ್ಕೊತಾ ಇರೋದು ಸೊ ನಾವು ಮೂರನೇ ಅವ್ರು ಹೇಳ್ಬೇಕಾದಾಗ ಹಿಮ್ ಅಂತ ಹೇಳ್ತೀವಿ ಮಿಕ್ಕಿದೆಲ್ಲ ಹಾಗೆ ಕಂಟಿನ್ಯೂ ಆಗುತ್ತೆ ಸೊ ಹಿಸ್ ಫಾದರ್ ವಾಂಟೆಡ್ ಹಿಮ್ ಟು ಬೈ ಎ ಮಾರುತಿ ಕಾರ್ ಅನ್ನೋದು ರಿಪೋರ್ಟೆಡ್ ಸ್ಪೀಚ್ ಆಗುತ್ತೆ ಉಳಿದಿರೋ ಕ್ವೆಶನ್ನ ನೀವೇ ಸಾಲ್ವ್ ಮಾಡಿ ಆನ್ಸರ್ನ ವೆರಿಫೈ ಮಾಡಿ Thank you.